ನೇಹ ಹತ್ಯೆ ಖಂಡಿಸಿ ಕರಗಾವ ಗ್ರಾಮದಲ್ಲಿ ಮೌನಾಚರಣೆ. ಕತ್ತಿ ಸಹೋದರ ಅಭಿಮಾನಿ ಬಳಗಗಳ ಕರಗಾವ ಇವರಿಂದ ಇಂದು ಮೌನಾಚರಣೆ ಆಚರಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಒತ್ತಾಯಿಸಿದರು. ಮೇಲಿಂದ ಮೇಲೆ ಮಹಿಳೆಯರ ಮೇಲೆ ಹಾಗೂ ಶಾಲಾ ಕಾಲೇಜಿನ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಹಾಗೂ ಅತ್ಯಾಚಾರ ನಡೆಯುತ್ತಿವೆ, ಇವುಗಳನ್ನು ಖಂಡಿಸ್ತೇವೆ. ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲದಂತಹ ಪರಿಸ್ಥಿತಿ ಎದುರಾಗ್ತಿದೆ. ಇನ್ನು ಹೆಚ್ಚಿನ ಕಾನೂನಿನ ಶ್ರೀರಕ್ಷೆ ಆದ್ಯತೆ ಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಹಳ್ಳಿ ಭಾಗ ಹಾಗೂ ಪಟ್ಟಣದಲ್ಲಿ ಶಾಲಾ ಮಕ್ಕಳು ಶಿಕ್ಷಣಕ್ಕಾಗಿ ಹಾಸ್ಟೆಲ್ ಮೊರೆ ಹೋಗ್ತಾರೆ, ಅಲ್ಲಿ ಹೇಗೆ ಎಂಬ ಭಯ ಪಾಲಕರಲ್ಲಿ ಎದುರಾಗಿದೆ. ತಾಯಿ ಮುಂದೆ ಒಬ್ಬ ಬರ್ಬರವಾಗಿ ಹತ್ಯೆ ಮಾಡ್ತಾನೆ ಅಂದ್ರೆ ಏನು ನಮ್ಮ ಕಾನೂನು ವ್ಯವಸ್ಥೆ ಎಂದು ಆಕ್ರೋಶ ಹೊರಹಾಕಿದ್ರು. ಒಟ್ಟಾರೆ ಹೆಣ್ಮಕ್ಕಳು ಶ್ರೀರಕ್ಷೆಗೆ ಹೊಸದಾಗಿ ಕಾನೂನು ಜಾರಿಗೆ ಬರಬೇಕೆಂದು ಕರಗಾವ ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ತಿಮ್ಮಾನ ಗಾಡಿವಡ್ಡರ, ಸಂಜು ಕಾಳಿಂಗೋಳ, ಬೀರಪ್ಪ ಬನ್ನವಗೋಳ, ಸಿದ್ಧಾರ್ಥ ಮಾಳಗೆ, ಭರಮಪ್ಪ ಬಾಗಿ, ಮಾಳಿಂಗೆ, ಬೀರಪ್ಪ ಉಪ್ಪಾರ ಸೇರಿದಂತೆ ಹಲವರು ಗ್ರಾಮಸ್ಥರು ಉಪಸ್ಥಿತರಿದ್ರು. ನೋಡ್ರಿ, ನೇಹಾ ಹತ್ಯೆಯನ್ನ ಖಂಡಿಸಿ ಇವತ್ತು ನಾವು ಮೌನ ಆಚರಣೆ ಮಾಡಿದೆವು. ಓಕೆ, ಬಟ್ ಏನಾಗೈತಿ, ಹೆಣ್ಮಕ್ಕಳಿಗೆ ಸೇಫ್ಟಿ ಇಲ್ಲಂಗೈತಿ. ಸರಿ, ಹೆಣ್ಮಕ್ಕಳಿಗೆ ಸೇಫ್ಟಿ ಆಗ್ಬೇಕಾರ ಸರ್ಕಾರ ಏನಾದ್ರು ಒಂದು ಕಾನೂನು ಜಾರಿ ಮಾಡ್ಬೇಕು. ಯಾಕಂದ್ರೆ ಇವತ್ತು ಹೆಣ್ಮಕ್ಕಳ ಮನೆ ಬಿಟ್ಟು ಶಿಕ್ಷಣ ಆಯ್ತು, ಹೊರಗಡೆ ಆಯ್ತು, ಏನರ ಕೆಲಸದಾಗ ಹೆಣ್ಮಕ್ಳನ್ನ ಕಳಿಸ್ಬೇಕಂತ ಕೊಟ್ಟೈತಿ. ಅದಕ್ಕೆ ಸರ್ಕಾರ ಏನರೆ ಕಾನೂನು ಜಾರಿ ತರಬೇಕು. ಈಗೇನು ನೇಹಾ ಹತ್ಯೆ ಆಗಿತ್ತಲ್ಲ, ಆ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಮತ್ತು ಗಲ್ಲಾಗಬೇಕು, ಪಬ್ಲಿಕ್ದಾಗ ಗಲ್ಲಾಗಬೇಕು. ಇನ್ನೊಮ್ಮೆ ಯಾರೇ ಹತ್ಯೆ ಮಾಡಕತ್ತಾರ ಹಿಂಗೆ ಆಯ್ತು ಅನುಭವ ಆಗ್ತೈತಿ. ಅದಕ್ಕೆ ನಮ್ಮ ವಿಚಾರ ಏನ್ರಿ, ಈ ಹತ್ಯೆ ಮಾಡಿದಂಥ ವ್ಯಕ್ತಿ ಗಲ್ಲು ಪಾಶ ಆಗ್ಬೇಕಂತ ನಮ್ಮ ಅಭಿಪ್ರಾಯ. ಓಕೆ ಸರ್, ತಮ್ಮ ಹೆಸರು? ತಮ್ಮ ಹೆಸರು? ತಿಮ್ಮಣ್ಣ ಗಾಡಿವಟ್ರಂತ. ಓಕೆ, ಚಿಕ್ಕೋಡಿ ತಾಲೂಕಿನ ಗ್ರಾಮದಿಂದ ನಾವು ಇವತ್ತು ನೇಹ ಹತ್ಯೆ ಖಂಡಿಸಿ ನಾವು ಅವರ ಭಾವ ಶ್ರದ್ಧಾಂಜಲಿಗೆ ನಾವೆಲ್ಲ ಕಟ್ಟದಿಂದ ಮಾಡಿದೆವು. ಇದಕ್ಕೆ ಏನಾಗಿತ್ತು ರೀ, ಹಾಡಾಗಲೇ ಒಬ್ಬ ತಾಯಿನ ಕರ್ಕೊಂಡು ಸ್ಕೂಲ್ಗೆ ಹೋದ್ರೂ ಒಂದು ಹತ್ಯೆ ಮಾಡ್ತಾರಂದ್ರೆ ಇದು ಯಾವ ಪರಿಸ್ಥಿತಿ ಬಂದೈತೆ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕಾದ ವಿಷಯ ಐತದ. ಅದಕ್ಕೆ ಕಾನೂನು ಇದಕ್ಕೆ ಕಠಿಣ ಕ್ರಮ ತಗೋಬೇಕು. ತಾಯಿ ಮುಂದೆ ಹತ್ಯೆ ಆಗೈತಂದ್ರೆ ಆ ತಾಯಿಗೆ ಎಷ್ಟು ನೋವಾಗಿರಬಾರ್ದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಸರ್ಕಾರ. ಮತ್ತು ಈ ರೀತಿ ಹತ್ಯೆ ಸಾರ್ವಜನಿಕ ಆಗೋದವಲ್ಲ, ಇದು ಕಾನೂನು ಒಂದು ಸ್ವಲ್ಪ ಭಾಳ ಕಠಿಣ ತಗೋಬೇಕಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ಈ ರೀತಿ ಆಗಬಾರ್ದು ಅಂತ ನಾವು ತಮ್ಮಲ್ಲಿ ವಿಶೇಷವಾಗಿ ಬೇಡ್ಕೊಳ್ತೇವೆ. ಈಗ ನಾವು ಹಳ್ಳಿಯಿಂದ ಹೆಣ್ಮಕ್ಳು ಹಾಸ್ಟೆಲ್ ಸರ್ಕಾರದಿಂದ ಹಾಸ್ಟೆಲ್ ಅನುಕೂಲ ಆಗೈತಿ, ಎಲ್ಲದರಿಂದ ಅನುಕೂಲ ಆಗೈತೆ. ರೀ, ಹೆಣ್ಮಕ್ಳು ಈಗ ಹತ್ಯೆ ಖಂಡಿಸಿ ಇವತ್ತು ಹತ್ಯೆಯನ್ನು ನೋಡಿಲ್ಲ ಟಿವಿಯಾಗ, ಹಳ್ಳಿಯಿಂದ ಹೆಣ್ಮಕ್ಳನ್ನ ಕಳ್ಸೋಕೆ ಹಿರಿಯರ ನಮ್ಮ ಹೆಣ್ಮಕ್ಳಾಗಲಿ ನಮ್ಮ ಗಂಡ ಮಗ ಅಪ್ಪಗಳ ಅಜ್ಜಗಳ ಎಲ್ಲ ಸಿಟಿಗೆ ಕಳ್ಸೋದು ಒಂದು ಸ್ವಲ್ಪ ಹೆದರಾದಾರು. ಅದರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡೋದಂದ್ರೆ ಇದನ್ನು ಕಠಿಣ ಕ್ರಮ ತಗೋಬೇಕು. ಈ ರೀತಿ ಆಗಬಾರ್ದಂದ್ರೆ ಯಾವುದೇ ರೀತಿ ಈ ರೀತಿ ಆಗಬಾರ್ದು ಮುಂದೆ. ಓಕೆ, ಆ ರೀತಿ ಆಗಬಾರ್ದಂದ್ರೆ ಅವ್ಗೆ ಕಠಿಣ ಶಿಕ್ಷೆ ಆಗಬೇಕು. ಓಕೆ, ಕಠಿಣ ಶಿಕ್ಷೆ ಆದರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕ್ರಿ ಇದು ಶಿಕ್ಷೆ ಆಗಿತ್ತು ಅನ್ನೋದು. ಸರಿ ಸರ್, ಇದು ಯಾವರೇ ಯಾವುದೇ ರೀತಿ ಇದು ಮುಂದುವರಿಬಾರ್ದಂದ ತಮ್ಮಲ್ಲಿ ನಾವು ಇದು ಒತ್ತಾಯ ಮಾಡಿ ಸರ್ ಕರಗಾವ ಗ್ರಾಮಸ್ಥರಿಂದ ತಮ್ಮಲ್ಲಿ ವಿನಂತಿ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು.